ಅದ್ಯಾಕ ಋಷಿ ಆ ಗುಲಾಬಿ ಅಲ್ಲಿಟ್ಟೆ? ಒಡ್ದೋಗೋ ಹೃದಯ, ಬಾಡ್ಹೋಗೋ ಹೂವು, ಎರಡೂ ಯಾವಾಗ್ಲೂ ಒಳ್ಳೆ ಜೋಡಿ ಅಲ್ವಾ ಡ್ಯಾಡ್? ಮೇಡ್ ಫಾರ್ ಈಚ್ ಅದರ್ ತರ ಇರೋದಕ್ಕೆ ಬಿಟ್ಬಿಡೋಣ. ಅತ್ತಿಗೆ, ನಿಮ್ಗೊಂದು ಲವ್ ಸ್ಟೋರಿ ಹೇಳ. ಏನ್ ಗೌತಮ್, ನಿನ್ ಲವ್ ಸ್ಟೋರಿ ಹೇಳ್ತೀಯಾ? ವಸುಧರಾ, ಐ ಲವ್ ಯು. ಈ ಮಾತು ಬೇರೆ ಯಾರಾದ್ರೂ ನನ್ ಮುಂದೆ ಹೇಳಿದ್ರೆ ಕಪ್ಪಾಳಕ್ ನಾಲ್ಕು ಬಾರಿಸ್ತಿದ್ದೆ. ಹ, ನಾನು ಲವ್ ಸ್ಟೋರಿ ಬಿಡಿ ಅತ್ತಿಗೆ. ಯಾರ ಲವ್ ಸ್ಟೋರಿ ಆದ್ರೂ ಹೆಚ್ಚು ಕಡಿಮೆ ಒಂದೇ ತರ ಇರುತ್ತೆ. ಆದ್ರೆ ನಾನು ಇವಾಗ ಹೇಳೋ ಲವ್ ಸ್ಟೋರಿಯಲ್ಲಿ ಫೀಲಿಂಗ್ಸ್ ಎಮೋಷನ್ಸ್ ಬಿಟ್ರೆ ವಿಲನ್ಸ್ ಇರಲ್ಲ. ವಿಲನ್ಸ್ ಯಾರು ಅಂತ ನಮಗೆ ಅರ್ಥ ಆಗಲ್ಲ. ಏನ್ ಗೌತಮ್, ನಿನ್ನೆ ಮೊನ್ನೆವರೆಗೂ ಡಲ್ ಆಗಿದ್ ನೀನು, ಮತ್ತೆ ಮೊದ್ಲಿನ ತರ ಆಗಿದ್ಯಾ? ಇದ್ದಕ್ಕಿದ್ದ ಹಾಗೆ ಲವ್ ಸ್ಟೋರಿ ಹೇಳ್ತೀನಿ ಅಂದ್ಯಲ್ಲ, ಎಲ್ಲ ನಿನ್ನ ಆತ್ಮಕತೆ ಇರ್ಬೇಕು ಅಂತ ಅನ್ಕೊಂಡೆ. ಆತ್ಮಕತೆ ಬರೆಯುವಷ್ಟು ಆತ್ಮವೇದನೆ ನನ್ನಲ್ಲಿದ್ರೂ ಕೂಡ ನಾನು ಬರೆಯಲ್ಲ ಬಿಡಿ ಅತ್ತಿಗೆ. ಕತೆ ಓಪನ್ ಮಾಡಿದ್ರೆ ಒಂದು ಸುಂದರವಾಗಿರುವಂತ ಪ್ರಪಂಚ, ಅದರಲ್ಲೊಂದು ಹುಡುಗಿ, ಒಂದು ಹುಡು. ದೊಡಮ್ಮ, ಅದು ಏನ್ ಗೌತಮ್, ಏನೋ ಪ್ರೇಮ ಕತೆ ವಿಲನ್ಸ್ ಅಂತಿದ್ಯಾ? ದೊಡಮ್ಮ ಸುಮ್ನೆ, ಏನೋ ಟೈಮ್ ಪಾಸ್ ಆಗತ್ತೆ ಅಂತ ಅತ್ತಿಗೆ ಹತ್ರ ಕತೆ ಹೇಳ್ತಾ ಇದ್ದೀನಿ. ಹ್ಮ್, ನೀನ್ ಹೇಳೋ ಕತೆಯಲ್ಲಿ ವಿಲನ್ಸ್ ಇರ್ತಾರೋ ಇಲ್ವೋ, ಆದ್ರೆ ನಿಜ ಜೀವನದಲ್ಲಿ ಗನ್ಗಳು ಕತ್ತಿಗಳನ್ನ ಉಪಯೋಗಿಸದೇ ಇರೋ, ಕುತಂತ್ರ ಮಾಡಿ ಜೀವನನೇ ಹಾಳು ಮಾಡೋ ಅಂತವ್ರು ಇರ್ತಾರೆ. ಏನತ್ತೆ, ನನ್ನನ್ನೇ ನೋಡ್ಕೊಂಡು ಮಾತಾಡ್ತಿದ್ದಾರೆ? ಇವ್ರ ವರ್ಸೆ ನೋಡ್ತಿದ್ರೆ ಹುಲಿ ಅಹಿಂಸೆ ಬಗ್ಗೆ ಮಾತಾಡೋ ತರ ಇದೆ. ನಿಜ ಜೀವನದಲ್ಲಿ ಯಾರ್ ಹೀರೋನೋ, ಯಾರ್ ಝೀರೋನೋ, ಯಾರ್ ವಿಲನ್ ಅಂತ ಹೇಳಕ್ ಆಗಲ್ಲ. ನೋಡ್ತಿದ್ದ ಹಾಗೆ ಮನುಷ್ಯನ ಹೀಗೆ ಅಂತ ಅಂದಾಜ್ ಮಾಡೋ ತಪ್ಪು. ಸರಿ ದೊಡಮ್ಮ, ನೀವು ಹೇಳ್ತಿದ್ದೀರಾ ಅಂದ್ಮೇಲೆ ಅದ್ ನಿಜನೇ ಆಗಿರುತ್ತೆ. ಧರಣಿ ಅವನೇನೋ ಹೇಳ್ತಾ ಇರ್ತಾನೆ, ನೀನು ಕೂಡ ಮನೆ ಕೆಲ್ಸ ಎಲ್ಲ ಬಿಟ್ಟು ಮೈ ಮರೆತು ನಿಂತ್ಕೊಂಡು ಕೇಳ್ತಿದ್ಯಲ್ಲ. ರಿಷಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ದ್ಯಾ? ಹಾ, ಮಾಡ್ತಾ ಇದ್ದೀನಿ ಅತ್ತೆ. ದೊಡಮ್ಮ, ರಿಷಿಗೆ ಬಾಕ್ಸ್ ನಾನು ತಗೊಂಡು ಹೋಗ್ತೀನಿ. ನಿನಗ್ಯಾಕೆ ಗೌತಮ್ ತೊಂದರೆ? ಅದು ಹಾಗಲ್ಲ ದೊಡಮ್ಮ, ಪಾಪ ಅವನು ಡಲ್ ಆಗಿದ್ದಾನಲ್ವಾ. ಫ್ರೆಂಡ್ ಆಗಿ ನಾನು ಇಷ್ಟು ಮಾತ್ರ ಮಾಡದೇ ಇದ್ರೆ ಹೇಗೆ? ಅತ್ತಿಗೆ, ಬಾಕ್ಸ್ ರೆಡಿ ಮಾಡಿಡಿ, ನಾನು ತಗೊಂಡು ಹೋಗ್ತೀನಿ. ಇತ್ತೀಚೆಗೆ ನಿಂದು ಕೆಲಸ ಕಡಿಮೆ ಆಗಿದೆ, ಮಾತು ಜಾಸ್ತಿ ಆಗಿದೆ. ಇನ್ನೂ ಏನು ಹೇಳಲಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಏನು, ಫ್ಲವರ್ಸಿಂದ ನನಗೆ ದಾರಿ ತೋರಿಸ್ತಾ ಇದ್ದಾರಾ? ಈ ಕೆಲಸ ಯಾರ್ದು? ವಸುಧರಾ,
ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ರಿಷಿ ಸರಿ ಕೊಟ್ಟಿರೋ ಫ್ಲವರ್ಸ್ನ ಏನು ವೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಿದೀಯ. ವಸುಧರಾ, ಒಂದು ಪೇಪರ್ನೇ ಆಗ್ಲಿ ಒಂದು ಫ್ಲವರ್ನೇ ಆಗ್ಲಿ ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಎದುರುಗಡೆ ಇರೋರ್ಗೆ ಸರ್ಪ್ರೈಸ್ ಕೊಡ್ಬೇಕು. ಅದ್ರಲ್ಲಿ ಈ ವಸುಧರ ಕ್ವೀನ್. ಸರ್, ಅದು ಪೆಟ್ಟಾಯ್ತಾ? ನೋವಾಗ್ತಿದ್ಯಾ? ಅದು ಹಳೆ ಗಾಯ. ಸಾರಿ ಸರ್, ತಲೆಗೆ ಪೆಟ್ಟಾಗಿರೋ ಜಾಗಕ್ಕೇನೆ ನನ್ ಕೈ ಟಚ್ ಆಯ್ತು. ನೋವು ತಡ್ಕೊಳ್ಳೋದು ಅಭ್ಯಾಸ ಆಗೋಗಿದೆ. ಸಾರಿ ಸರ್, ನೋಡ್ಲಿಲ್ಲ. ಕೆಲವೊಂದನ್ನ ನೋಡ್ಬೇಕು, ಕೆಲವೊಂದನ್ನ ತಿಳ್ಕೋಬೇಕು. ಇನ್ನು ಸುಮಾರಿದೆ ಬಿಡು. ಏನಿದು, ನೀವು ಬರ್ತಿದ್ದೀರಾ ಅಂತ ಸ್ವಾಗತ ಕೋರಕ್ಕೆ ಈ ತರ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಇದಕ್ಕಿಂತ ತುಂಬಾ ಹೊಸ್ತಾಗಿ ಸುಮಾರು ಸರ್ಪ್ರೈಸ್ಗಳನ್ನ ನೋಡಿದ್ದೀನಿ ಬಿಡು. ಸರ್, ನೀವು ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ. ಗಾಯ ಮಾಡಿರೋರೆ ಅಯ್ಯೋ ಅಂತ ಹೇಳೋದು ಇಷ್ಟ ಆಗ್ತಿಲ್ಲ. ಅಕ್ಷರಗಳನ್ನ ಬರೆಯುವಂತ ಬೋರ್ಡ್ ಮೇಲೆ ಇದೆಲ್ಲ ಏನು? ಹಸ್ವಾಗ್ತಿದ್ಯಲ್ವಾ? ಹಾಯ್ ವಸುಧರಾ. ಸರ್ ಹೇಳಿ. ಇಲ್ಲ, ಕೂತ್ಕೊಂಡಿದ್ಯಾ? ಲಂಚ್ ಟೈಮ್ ಅಲ್ವಾ?
ನಡಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ನೀವು ಹೋಗಿ ಸರ್, ನಾನು ಇಲ್ಲೇ ತಿಂತೀನಿ. ಮನೆಯಿಂದ ಊಟ ತಂದಿದ್ದೀನಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಬೇಡ ಬಿಡಿ ಸರ್. ಸರಿ, ನಿನ್ನಿಷ್ಟ ವಸುಧರ, ಮನೆ ಊಟ ಮಿಸ್ ಮಾಡ್ಕೋತೀಯ. ಸಾರಿ ಸರ್, ಏನು ಅನ್ಕೋಬೇಡಿ. ಅಣ್ಣ ನೀವು ಹೋಗಿ. ಥ್ಯಾಂಕ್ ಯು ಮೇಡಮ್. ಇವಾಗ ಹೇಗೆ ಹೊಸದರ, ಅವನು ಊಟ ಮಾಡಿ ಟ್ಯಾಬ್ಲೆಟ್ ಹಾಕೋಬೇಕು. ಸರ್, ಇದನ್ನ ರಿಷಿ ಸರ್ಗೆ ಕೊಡಿ, ತಿನ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ. ಮತ್ತೆ ನೀನೇನು ಊಟ ಮಾಡ್ತೀಯ ವಸುಧರ? ಪರವಾಗಿಲ್ಲ ಸರ್, ನಾನು ಕ್ಯಾಂಟೀನಲ್ಲಿ ಊಟ ಮಾಡ್ತೀನಿ. ಇದನ್ನ ತಗೊಂಡು ಹೋಗಿ ರಿಷಿ ಸರ್ಗೆ ಕೊಡಿ. ತಗೊಂಡು ಹೋಗಿ ಸರ್. ಸರ್ ಹೇಳು ವಸುಧರ. ಇದನ್ನ ನಾನು ಕೊಟ್ಟೆ ಅಂತ ಗೊತ್ತಾದ್ರೆ ರಿಷಿ ಸರ್ ತಿನ್ನಲ್ವೇನು? ಅರ್ಥ ಆಯ್ತು ವಸುಧರ, ಅವನು ಊಟ ಮಾಡಿ ಟ್ಯಾಬ್ಲೆಟ್ ಹಾಕೊಳ್ಳೋದು ನಮ್ಗೆ ಇಂಪಾರ್ಟೆಂಟ್. ಏನ್ ಸರ್ ಹಸಿವಾಗ್ತಿದ್ಯಾ? ಸ್ವಲ್ಪ ಹಾಗನ್ನಿಸ್ತಾ ಇದೆ. ಮೊದ್ಲೇ ರಿಷಿ ಸರ್ ಹಸಿವನ್ನ ತಡ್ಕೊಳ್ಳಲ್ಲ. ರಿಷಿ ಸರ್ ತಿಂದ್ರೆ ನನ್ನ ಹೊಟ್ಟೆ ತುಂಬ್ದಾಗೆ. ಜಗತಿ ಮೇಡಮ್, ಹೊಟ್ಟೆ ಹಸಿತಿದೆ. ಹಸಿವಾಗುತ್ತೆ ಅನ್ನೋದು ಆರೋಗ್ಯಕ್ಕೆ ಒಳ್ಳೆ ಸೂಚನೆ ಮಹೇಂದ್ರ. ಜಗತಿ ಮೇಡಮ್, ಹೊಟ್ಟೆ ಹಸಿತಿದೆ ಅಂದ್ರೆ ಏನೇನೋ ಹೇಳ್ತಿರಲ್ಲ, ನಡೀರಿ ಊಟ ಮಾಡೋಣ. ಸರಿ ಮಹಾನುಭಾವ್ರೆ, ನಡೀರಿ. ಜಗತಿ, ಋಷಿ ಜೊತೆ ನಾವಿಬ್ರು ಊಟ ಮಾಡೋಣ. ಯಾಕೆ ಮಹೇಂದ್ರ, ಮೊದ್ಲೇ ಅವನ್ ಮನ್ಸಿಗೆ ನೋವಾಗಿದೆ, ಅವನ್ ಶರೀರಕ್ಕೆ ಗಾಯ ಆಗಿದೆ. ಮತ್ತೆ ನನ್ನ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾನೆ. ಬೇಡ ಮಹೇಂದ್ರ. ಜಗತಿ, ಅವನ್ಗೆ ಇಕ್ಕಟ್ಟಾದ್ರೆ ಆಗ್ಲಿ ಬಿಡು, ನಾವಿಬ್ರೂ ಹೋಗಿ ಅವನ್ ಕಂಪ್ನಿ ಕೊಟ್ರೆ ಅವನ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೇನೋ ಅಂತ ಅಷ್ಟೆ. ಏನ್ ಬೇಕು ರಿಷಿ ಸರ್? ಏನ್ ಬೇಕು ಸರ್? ಬೇಡ, ರಿಷಿ ಹತ್ರ ಹೋಗಿ ಅವನು ಊಟ ಮಾಡೋ ಟೈಮಲ್ಲೂ ಅವನಿಗೆ ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಇಲ್ಲ. ಹಾಗನ್ಕೊಂಡು ಅವನ್ನ ಒಂಟಿಯಾಗಿ ಬಿಟ್ಬಿಟ್ರೆ ಹೇಗೆ ಜಗತಿ? ಮಹೇಂದ್ರ, ನಾನಿದನ್ನೆಲ್ಲ ಯೋಚನೆ ಮಾಡಿರಲ್ಲ ಅನ್ಕೊಂಡಿದ್ಯಾ? ಧರಣಿ ಫೋನ್ ಮಾಡಿದ್ಲು, ರಿಷಿಗೆ ಗೌತಮ್ ಲಂಚ್ ಬಾಕ್ಸ್ನ ತಗೊಂಡು ಬರ್ತಿದ್ದಾನಂತೆ, ಅವರಿಬ್ರು ಜೊತೆ ಊಟ ಮಾಡ್ತಾರೆ ಬಿಡು. ಓ, ಜಗತಿ ಮೇಡಮ್ ಅವ್ರ ಹತ್ರ ಬ್ರೇಕಿಂಗ್ ನ್ಯೂಸ್ಗಳೆಲ್ಲ ಇದೆಯಲ್ಲ. ನಾನಿನ್ ಫೋನ್ ಮಾಡಿ ಕೇಳಲಿಲ್ಲ ಮಹೇಂದ್ರ, ಧರಣಿನೇ ಫೋನ್ ಮಾಡಿ ಹೇಳಿದ್ಲು. ಸರಿ ಮೇಡಮ್, ಹಸಿವು ತಿನ್ನೋಣವಾ? ಸರಿ ಮಹೇಂದ್ರ. ಮಹೇಂದ್ರ, ನಿನಗೆ ಹಸಿವಾದ್ರೂ ಆಗದೆ ಹೋದ್ರು ನೀನು ರಿಷಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೋಡು, ಅದ್ ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು, ರೆಡಿ. ಈ ಪೊಗರು ಊಟ ಮಾಡಲಿಲ್ಲ ಅನ್ಸುತ್ತೆ.
ಆದರೂ ಅವಳು ಊಟ ಮಾಡಿದ್ರೇನಂತೆ, ಮಾಡದೇ ಇದ್ರೆ ಏನಂತೆ? ಚೇಚೆ, ನಾನೇನು ಹೀಗೆ ಯೋಚನೆ ಮಾಡ್ತಿದ್ದೀನಿ, ಊಟ ಆಯ್ತಾ? ರಿಷಿ ಸರ್, ಇದೇನು ಮೆಸೇಜ್ ನೋಡೋಕ್ಕೂ ಮುಂಚೆನೆ ಡಿಲೀಟ್ ಮಾಡ್ಬಿಟ್ರು. ನನ್ನ ನೋವಿನ ಬಗ್ಗೆ ಅವಳು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅವಳು ಹಸುವಿನ ನೋವು ತಗೊಂಡು ನಾನೇನ್ ಮಾಡ್ಲಿ? ರಿಷಿ ಸರ್ ಏನ್ ಮೆಸೇಜ್ ಮಾಡಿರ್ಬಹುದು, ಯಾಕೆ ಡಿಲೀಟ್ ಮಾಡಿದ್ರು, ಏನ್ ಹೇಳ್ಬೇಕನ್ಕೋತಿದ್ದಾರೆ? ಇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾನೇನು ಹೀಗ್ ಮಾಡ್ತಿದ್ದೀನಿ, ಊಟದ ಬಗ್ಗೆ ಮೆಸೇಜ್ ಕಳಿಸಿ ಮತ್ತ್ಯಾಕೆ ಡಿಲೀಟ್ ಮಾಡಿದೆ? ಹಾಗೆ ಮಾಡಬಾರ್ದು ಅಲ್ವಾ? ಊಟ ಮಾಡು ಅಂತ ಮತ್ತೆ ಮೆಸೇಜ್ ಕಳಿಸ್ಲ, ಬೇಡ ಬೇಡ ಅಂತ ಅಂದ್ಕೊಂಡೆ, ಮತ್ತೆ ಯಾಕೆ ವಸುಧರನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ? ಏನ್ ಮೆಸೇಜ್ ಮಾಡಿರ್ಬಹುದು, ರಿಷಿ ಸರ್ ಮನ್ಸಲ್ಲಿ ಏನಿರ್ಬಹುದು? ಟಟ್ಟಣಾಯ್, ಲಂಚ್ ರೆಡಿ. ನೀನ್ ಯಾಕೋ ಲಂಚ್ ತರಕ್ ಹೋದೆ? ಅಟೆಂಡರ್ ತರ್ತಾ ಇದ್ದ ತಾನೆ? ಲೇ, ಸ್ನೇಹ ಧರ್ಮ ಮಿತ್ರ ಧರ್ಮ ಅಂತ ಕೆಲವು ಇರುತ್ತೆ ಕಣೋ, ಅದನ್ನ ನಿಯತ್ತಾಗಿ ಪಾಟಿಸೋ ಫ್ರೆಂಡ್ ಕಣೋ ನಾನು. ನೀನ್ ಊಟ ಮಾಡಲ್ವಾ, ಒಂದೇ ಪ್ಲೇಟ್ ಇಟ್ಟಿದೀಯಾ? ಲೇ, ನಾನು ಮನೆಯಿಂದ ತಾನೇ ಬಂದಿದ್ದು, ಅಲ್ಲಿ ತಿನ್ಕೊಂಡ್ ಬಂದೆ ಕಣೋ. ಅಷ್ಟೇನಾ, ಅಥವಾ ಇದರಲ್ಲೂ ಕೂಡ ಸ್ನೇಹಕ್ಕೋಸ್ಕರ ತ್ಯಾಗ ಮಾಡ್ತಾ ಇದೆಯೋ? ಆ ಥರದ್ದೇನು ಇಲ್ಲ, ನೀನ್ ತಿನ್ನು, ಎಷ್ಟು ಸ್ಪೆಷಲ್ ಆಗಿ ಮಾಡಿದಾರೋ. ಲೇ, ದೊಡ್ಡಮ್ಮ ಈ ರೀತಿ ಬಾಕ್ಸ್ ಕಳ್ಸೋದಿಲ್ವಲ್ಲ. ನಮ್ಮ ಮನೇಲಿ ಎಷ್ಟು ಲಂಚ್ ಬಾಕ್ಸ್ ಇದೆ ಅಂತ ನಿನಗೆ ಹೇಗೋ ಗೊತ್ತು? ಅರೆ, ಲಂಚ್ ಬಾಕ್ಸು ಕೆಳಗಡೆ ಬಿತ್ತು ಅಂತಂದ್ರೆ ಬೈತಾನೆ. ಇದು ವಸುಧರ ಬಾಕ್ಸ್ ಅಂತ ಗೊತ್ತಾದ್ರೆ ಊಟ ಮಾಡದೆ ಬಿಟ್ಬಿಡ್ತಾನೆ. ಲೇ, ನೀನು ತಿನ್ನು ತಿನ್ನು ತಿನ್ನು, ಟ್ಯಾಬ್ಲೆಟ್ಸ್ ಹಾಕೋಬೇಕು. ತಿನ್ನೋ. ಲೇ, ಈ ಬಾಕ್ಸು ಲೇ, ಈ ಬಾಕ್ಸು ಬಾಕ್ಸು ಅಂತಿದ್ಯಲ್ಲ, ಬಾಕ್ಸ್ ಇರು, ಊಟ ಮಾಡು. ಅಬ್ಬಾ, ಎಲ್ಲ ಸೆಟ್ ಆಗೋಯ್ತು. ನಾವು ಗೊತ್ತಲ್ಲ, ಏನು ಅಷ್ಟೊಂದು ಸ್ಲೋ ತಿಂತಿದ್ಯಾ? ಹೇಗ್ ತಿಂತೀನೋ, ಎಷ್ಟು ತಿಂತೀನೋ ನನ್ನ ಇಷ್ಟ. ಆಯ್ತು, ತಿನ್ನು ತಿನ್ನು. ಆದ್ರೆ ದೊಡ್ಡಮ್ಮ ಈ ರೀತಿ ಬಾಕ್ಸ್ ಕಳ್ಸೋದಿಲ್ವೋ? ಸುಮಾರು ರೀತಿ ಪಲ್ಯಗಳನ್ನೆಲ್ಲ ಇಟ್ ಕಳಿಸ್ತಾರೆ. ಈ ಕೋತ್ ನನ್ನ ಮಗನ ಕ್ರಾಸ್ ಕ್ವಶನ್ಸ್ ತುಂಬಾ ಆಯ್ತು, ನಾನು ಎಷ್ಟು ಯಾಮಾರ್ಸಕ್ಕೆ ಟ್ರೈ ಮಾಡ್ತಾ ಇದ್ರು ಆಗ್ತಾ ಇಲ್ಲ. ಏ, ಮೊದಲು ತಿನ್ನು ಗುರು, ಪ್ರತಿದಕ್ಕೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ, ತಿನ್ನು. ಎಲ್ಲ ಖಾಲಿ ಮಾಡಬೇಕು. ಲೇ, ಇನ್ನೂ ಒಂದು ಸ್ವಲ್ಪ ತಿನ್ನು. ಲೇ, ಏನೋ ನೀನು, ಬಾಕ್ಸಲ್ಲಿ ಇನ್ನೂ ಹಾಗೆ ಇದೆ, ತಿನ್ನು. ಅಲ್ವಾ, ಎಲ್ಲಿಂದ ಈ ಬಾಕ್ಸ್ ತಂದಿದೀಯೋ ಅಲ್ಲೇ ಹೋಗಿ ಕೊಟ್ಬಿಡು. ಎಲ್ಲಿಂದನೋ ತರೋದೇನೋ? ಈ ಬಾಕ್ಸ್ ಎಲ್ಲಿಂದ ಬಂತು ಅಂತ ನಿನಗೆ ಗೊತ್ತಾ?
ಹೇಳಿದ ಕೆಲಸ ಮಾಡೋ. ವಸುಧರ ಏನೋ ಈ ಬಾಕ್ಸ್ ನಂದು ಅಂತ ಹೇಳ್ಬೇಡ ಅಂದ್ಲು. ನಾನೇನೋ ಮನೆಯಿಂದ ತಂದಿರೋ ಬಾಕ್ಸ್ ಬೀಳಿಸ್ದೆ. ಇವನೇನೋ ಈ ಬಾಕ್ಸ್ ಅವ್ರ ಮನೆಯದಲ್ಲ ಅಂತ ಕಂಡಿಡಿದ್ ಬಿಟ್ಟ. ಇವರಿಬ್ರೂ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕನೆಕ್ಟ್ ಆದ್ರೋ ಏನೋ. ನಾನು ನಿಮ್ಮನ್ನ ಪ್ರೀತಿಸಕ್ಕಾಗೋದಿಲ್ಲ. ಸಾಕ್ಷಿ, ನನ್ನ ಎಲ್ಲ ಕನ್ಫ್ಯೂಷನ್ಸ್ ಹೋಯ್ತು. ಇಷ್ಟು ದಿನ ಎಲ್ದಿರೋ ಅಂತ ಕ್ಲಾರಿಟೀಸ್ ಎಲ್ಲ ಎಲ್ಲ ವಿಷಯಗಳಲ್ಲೂ ಕ್ಲಾರಿಟಿ ಬಂದಿದೆ ಸಾಕ್ಷಿ. ನೀನು ರಿಷಿನ ಬೇಡ ಅಂತ ಅನ್ಕೊಂಡ್ಯಲ್ಲ, ಇವಾಗ ಯಾಕೆ ಈ ತರ ಮಾತಾಡ್ತಿದ್ಯಾ? ಬೇಡ ಅಂತ ನಾನ್ ನಿನ್ಗೆ ಹೇಳದ್ನ, ರಿಷಿ ಸರ್ನ ನಾನ್ ಯಾವತ್ತಿಗೂ ಬಿಟ್ಕೊಡಲ್ಲ. ಹೌದು ಸರ್. ಈಗ ಬಂದ್ಬಿಟ್ಟು ಐ ಲವ್ ಯು ಅಂದ್ಬಿಟ್ರೆ ಐ ಟು ಲವ್ ಯು ಅಂತೀನಿ ಅಂತ ನೀನ್ ಅನ್ಕೊಂಡಿದ್ಯಾ?